ಆನಂತರ ನಮ್ಮ ಮೈಸೂರು ಕಮಿಷನರ್ ರಮೇಶ್ ಭಾನೋತ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ಬೇರೆ ಬೇರೆ ಮಾಡ್ಕೊಂಡು ಅವರು ನೋಲೆಂಟ್ ತಂಡ ಅವರು ಮಾಡಿದ್ದಾರೆ ಅವರು ಮೊಟ್ಟಮೊದಲೇ ನಮ್ಮ ರಾಜ್ಯದಲ್ಲಿ ಬಹಳ ಕಡೆ ಇವರು ಸಂಚರಿಸಿದ್ದಾರೆ ಸೆಂಟ್ರೋ ರವಿ ಬೇರೆ ಬೇರೆ ಜನರ ಜೊತೆಗೆ ತಮ್ಮ ಕಾರಿನಲ್ಲಿ ಆನಂತರ ಈ ರಾಜ್ಯ ಬಿಟ್ಟು ಯಾವಾಗ ನಾವು ಅವರಿಗೆ ಹುಡುಕಾಡಲಿಕ್ಕೆ ನಾವು ಆರಂಭಿಸಿದೀವಿ ಆನಂತರ ಅವನು ರಾಜ್ಯ ಬಿಟ್ಟು ಬೇರೆ ಕಡೆ ಹೋಗಿದ್ದಾನೆ ಅವನು ಕೇರಳ ರಾಜ್ಯ ಅವನು ತೆಲಂಗಾಣ ಕಡೆ ಕೂಡ ಒಂದು ಮೂಮೆಂಟ್ ಬಗ್ಗೆ ಮಾಹಿತಿ ಬಂತು ಆನಂತರ ಮಹಾರಾಷ್ಟ್ರ ಕಡೆ ಮಾಹಿತಿ ಬಂತು ಮತ್ತೆ ಕೊನೆಗೆ ನಮ್ಮ ಟೀಮ್ ಇದು ಎಲ್ಲ ಕಡೆ ನಾವು ಕಲಸಿದೀವಿ ನಮ್ಮ ಎಸ್ಪಿ ಗಳು ಸಂತೋಷ್ ಬಾಬು ಇದ್ದಾರೆ ರಾಮನಗರ ಎಸ್ಪಿ ಅವರಿಗೆ ಕೂಡ ಅವರು 4 ದಿನದಿಂದ ಅವರು ಇಲ್ಲೇ ಇದ್ದಾರೆ ಯತೀಶ್ ಅವರು ಮಂಡ್ಯ ಎಸ್ಪಿ ಅವರು ಕೂಡ ಇಲ್ಲಿ 4 ದಿನದಿಂದ ಈ ನಾವು ಇನ್ವೆಸ್ಟಿಗೇಷನ್ ಈ ತನಿಖಾ ತಂಡದ ನಾವು ಪಾರ್ಟ್ ಮಾಡಿದೀವಿ ಮತ್ತೆ ನಿಖಿಲ್ ಅವರು ರಾಯಚೂರು ಎಸ್ಪಿ ನಿನ್ನೆ ಮಂತ್ರಾಲಯದಲ್ಲಿ ಬಹಳ ಅದು ಒಂದು ಮಾಹಿತಿ ಇತ್ತು ಆಧಾರ ಮೇಲೆ ಅಲ್ಲಿ ಚೇಂಜ್ ಮಾಡಿದ್ದಾರೆ ತೆಲಂಗಾಣ ರಾಜ್ಯ ಮಂತ್ರಾಲಯದಲ್ಲಿ ಮತ್ತೆ ಡಿಸಿಪಿ ಎಲೆಂಡೋ ಇಲ್ಲಿ ಇದ್ದಾರೆ ಶಿವಶಂಕರ್ ಅವರು ನಮ್ಮ ಎಸಿಪಿ ವಿಜಯನಗರ ಅವರು ಅವರು ತನಿಖಾಧಿಕಾರಿ ಇದ್ದಾರೆ ಅವರು ಕೂಡ ಬಹಳ ಶ್ರಮ ವಹಿಸಿದ್ದಾರೆ ಅದು ಬಿಟ್ಟು ಅಜರುದ್ದೀನ್ ಎನ್ಆರ್ ಠಾಣೆದು ಠಾಣಾಧಿಕಾರಿ ಮತ್ತು ದಿವಾಕರ್ ಮೇಟಗಲ್ಲಿ ಠಾಣಾಧಿಕಾರಿ ಆನಂತರ ರಾಜು ಮತ್ತು ಈ ರೀತಿ 11 ಜನ ಸುಮಾರು ಮೈಸೂರು ನಗರದಿಂದ ಅಶ್ವಥ್ ನಾರಾಯಣ ಎಸಿಪಿ ಅವರು ಸಿಸಿಬಿ ಅವರು ಅವರು ಉಡುಪಿ ಜಿಲ್ಲೆ ಹೋಗಿ ಅವರು 2-3 ದಿವಸ ಉಡುಪಿ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಆರೋಪಿ ಬಗ್ಗೆ ಅವರು ಹುಡುಕಾಡಿದ್ದಾರೆ ಆದರೆ ಅವನು ಕೂಡ ಯಾಕಂದರೆ ತಮ್ಮೆಲ್ಲರಿಗೆ ಗೊತ್ತಿರಬೇಕು 2005 ಸಾಲಿನ ಅವನ ಮೇಲೆ ಗುಂಡಾ ಅಟ್ಯಾಕ್ ಆಗಿದೆ ಸೊ ಅವನು ಅಷ್ಟು ಹೊಸವ ಅವನು ಇಲ್ಲ ಅವನಿಗೆ ಎಲ್ಲ ಇದು ಕ್ರಿಮಿನಲ್ ಮೈಂಡ್ ಏನಿದೆ ಬಹಳ ಹಳೆ ಇದೆ ಸೊ ಅವನಿಗೆಲ್ಲ ಗೊತ್ತು ಯಾವತ್ತು ಎಸ್ಕೇಪ್ ಆಗಬೇಕು ಎಲ್ಲಿ ಫರಾರಿ ಆಗಬೇಕು ಎಲ್ಲ ಅವನಿಗೆ ಗೊತ್ತಿತ್ತು ಆದರೆ ನಮ್ಮವರು ಕೂಡ ಬಹಳ ಚಾಣಾಕ್ಷದಿಂದ ಬಹಳ ಶ್ರಮ ವಹಿಸಿ ಒಂದು ಸಸ್ಟೈನ್ಡ್ ಎಫರ್ಟ್ ಇಂದ ಇವತ್ತು ಅವರಿಗೆ ಚೇಂಜ್ ಮಾಡಿ ಗುಜರಾತ್ ರಾಜ್ಯದಲ್ಲಿ ಅಹಮದಾಬಾದ್ ಹತ್ತಿರ ಅವರಿಗೆ ಹಿಡಿದಿದ್ದಾರೆ ಈಗ ಅವರಿಗೆ ಅಲ್ಲಿ ನ್ಯಾಯಾಲಯ ಸಮಕ್ಷದಲ್ಲಿ ನಾವು ಪ್ರೊಡ್ಯೂಸ್ ಮಾಡಿ ಅವರು ಟ್ರಾನ್ಸಿಟ್ ವಾರಂಟ್ ತಗೊಳ್ತೀವಿ ಟ್ರಾನ್ಸಿಟ್ ವಾರಂಟ್ ಅಲ್ಲಿಂದ ತಗೊಂಡು ಅವನಿಗೆ ಇಲ್ಲೇ ನಾವು ಆದಷ್ಟು ಬೇಗನೆ ನಾವು ಕರ್ಕೊಂಡು ನಾವು ಬರ್ತೀವಿ ಮತ್ತೆ ಅವನು ವಿಚಾರಣೆ ಮಾಡಲಾಗುತ್ತೆ ಈ ಕೇಸ್ನಲ್ಲಿ ಈಗಾಗಲೇ ನಾವು ಈ ಯಾರು ವಿಕ್ಟಿಮ್ ಇದ್ದಾರೆ ಅವ್ರಿಗೆ ನಾವು ಮಾತಾಡಿದ್ದೀವಿ ನಾವು ಹೋದ ಸರ್ತಿ 10ನೇ ತಾರೀಕು ನಾವು ಬಂದಾಗ ನಾವು ಮಾತಾಡಿದ್ದೀವಿ ಮತ್ತೆ ಒಡನಾಡಿ ಸಂಸ್ಥೆನವ್ರಿಗೂ ಮಾತಾಡಿದ್ದೀವಿ ಬಹಳಷ್ಟು ಬೇರೆ ಜನ ಇದ್ದಾರೆ ಅವ್ರಿಗೆ ಮಾತಾಡಿದ್ದೀವಿ ಮತ್ತೆ ಇವತ್ತು ಮನೆ ಆರ್ ಆರ್ ನಗರ್ ಬ್ಯಾಂಗ್ಳೂರ್ನಲ್ಲಿ ಮನೆ ಏನಿತ್ತು ಅದು ಸರ್ಚ್ ಮಾಡಲಾಗಿತ್ತು ಈ ದಟ್ಗಳಲ್ಲಿ ಒಂದು ಮನೆ ಇತ್ತು ಅದು 3-4 ದಿವಸ ಹಿಂದೆ ಸರ್ಚ್ ಮಾಡಲಾಗಿತ್ತು ಇವತ್ತು ಇನ್ನೊಂದು ಮನೆ ಅವ್ರದ್ದು ಅಲ್ಲಿ ಸಿಕ್ಕಿದೆ ದಟ್ಗಳಲ್ಲಿ ಆ ಮನೆ ಕೂಡ ಸರ್ಚ್ ಮಾಡಲಾಗಿದೆ ಅದು ಕೆಲವು ವಸ್ತುಗಳಲ್ಲಿ ನಾವು ಸೀಜ್ ಮಾಡಿದ್ವಿ ಅಸು ಇದು ವಸ್ತುಗಳು ನಾವು ಪರಿಶೀಲನೆ ನಾವು ಮಾಡ್ತೀವಿ ಇದೆಲ್ಲ ಬಹಳ ನಮ್ಮ ಪ್ರಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಅವರು ಕೂಡ ಇದರ ಬಗ್ಗೆ ಈ ಕೇಸ್ ಬಗ್ಗೆ ತುಂಬಾ ಅವರು ಒಂದು ಚಿಂತೆ ಮತ್ತು ಅವ್ರಿಗೆ ಅವರು ಕಾಳಜಿ ಅವ್ರಿಗೆ ವ್ಯಕ್ತಪಡಿಸಿದ್ರು ಯಾಕೆ ಇನ್ನೂವರೆಗೆ ಅರೆಸ್ಟ್ ಮಾಡಿಲ್ಲ ಮತ್ತು ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ನಮ್ಮ ಮಾನ್ಯ ಗೃಹ ಸಚಿವರು ಮತ್ತು ಮಾನ್ಯ ಡಿ ಜಿ ಅವರು ಎಲ್ಲರೂ ಮೇಲಿನ ಮೇಲೆ ಹೇಳ್ತಾ ಇದ್ರು ನಿನ್ನೆ ನಾನು ಮಾನ್ಯ ಪ್ರಧಾನಿ ಬಂದಾಗ ಅಲ್ಲಿ ಬಂದೋಬಸ್ತ್ ಕರ್ತವ್ಯಕ್ಕೆ ಹೋದಾಗ ಅಲ್ಲಿ ಕೂಡ ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ಆದಷ್ಟು ಬೇಗನೆ ಇದು ಆಗಬೇಕು ಅದಕ್ಕಾಗಿ ನಾನು 2ನೇ ಸರ್ತಿ ನಾನು ಇವತ್ತು ಬಂದಿದೆ ಯಾವಾಗ ನೀವು ಮಧ್ಯಾಹ್ನ ಸಿಕ್ಕಿದ್ದೀರಿ ಆ ಟೈಮ್ ಅವರು ಚೇಂಜ್ ಮಾಡ್ತಾ ಇದ್ರು ಅವರಿಗೆ ಅದಕ್ಕಾಗಿ ನನಗೆ ಆದಷ್ಟು ಬೇಗನೆ ಸಹಿ ಸುದ್ದಿ ಸಿಹಿ ಸುದ್ದಿ ಕೊಡ್ತೀವಿ ಅದು ನೀವು ಹೋದ ನಂತರ ಅರ್ಧ ತಾಸಿಗೆ ಅವ್ರಿಗೆ ಕೈಗೆ ಸಿಕ್ಕರು ಅದಕ್ಕಾಗಿ ನಾವು ತಕ್ಷಣ ಈಗ ಈ ಪ್ರೆಸ್ ಮೀಟ್ ನಾವು ಕರೆಸಿ ನಿಮ್ಮೆಲ್ಲರಿಗೆ ಇದು ಮಾಹಿತಿ ಕೊಡಬೇಕು ಯಾಕಂದರೆ ಜನರಿಗೆ ಒಂದು ಪೊಲೀಸ್ ಇಲಾಖೆ ಮೇಲೆ ಅಪನಂಬಿಕೆಗೆಲ್ಲ ಇವರೇ ಬಿಟ್ಟುಬಿಟ್ಟಿದ್ದಾರೆ ಕೆಲವು ನಮ್ಮ ಇಲಾಖೆನವರು ಅವರು ತಪ್ಪು ಮಾಡಿರಬಹುದು ಆದರೆ ಮೈಸೂರು ಸಿಟಿ ಪೊಲೀಸ್ ಅವರು ಈಗ ನಮ್ಮ ಇದು ರಮೇಶ್ ಭಾನುವತ್ ನೇತೃತ್ವದಲ್ಲಿ ಅವರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ಆ ಕೇಸ್ಗೆ ಬೆನಿಸಿದ್ದಾರೆ ಮತ್ತು ಅವರಿಗೆ ಗುಜರಾತ್ ರಾಜ್ಯದಲ್ಲಿ ಅಲ್ಲಿ ಇಷ್ಟು ನಮಗೆ ಡೈಲಿ ಅವನು ಇದು ಎಲ್ಲ ಚೇಂಜ್ ಜಾಗ ಚೇಂಜ್ ಮಾಡೋದು ಕಾರ್ ಚೇಂಜ್ ಮಾಡೋದು ಸಿಮ್ ಚೇಂಜ್ ಮಾಡೋದು ಮೊಬೈಲ್ ಚೇಂಜ್ ಮಾಡೋದು ಮನೆ ಚೇಂಜ್ ಮಾಡೋದು ಎಲ್ಲ ಮಾಡಿದರೂ ಕೂಡ ನಾವು ಕೂಡ ಅವ್ರಿಗೆ ಬಿಟ್ಟಿಲ್ಲ ನಮ್ಮ ಅಧಿಕಾರಿಗಳು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಗೃಹ ಸಚಿವರು ಡಿ ಜಿ ಅವರು ಎಲ್ಲರೂ ಈ ಟೀಮ್ಗೆ ಅವರು ಅಭಿನಂದನವನ್ನು ಅವರು ಸಲ್ಲಿಸಿದ್ದಾರೆ ಒಳ್ಳೆ ಕೆಲಸ ಮಾಡೋದಕ್ಕಾಗಿ ಮತ್ತು ಬಹುಮಾನವನ್ನು ಘೋಷಿಸಿದ್ದಾರೆ ಸೊ ನಾನು ಕೂಡ ನಮ್ಮ ವತಿಯಿಂದ ನಾನು ಮೈಸೂರು ಪೊಲೀಸ್ ಕಮಿಷನರ್ ಅವರಿಗೆ ರಮೇಶ್ ಭಾನುತ್ ಅವರಿಗೆ ಸಂತೋಷ್ ಬಾಬು ಎಸ್ ಪಿ ರಾಮನಗರ ಅವರಿಗೆ ನಾವು ಯತೀಶ್ ಚಂದ್ರ ಎಸ್ ಪಿ ಮಂಡ್ಯ ಅವರಿಗೆ ನಿಖಿಲ್ ಅವರಿಗೆ ಎಸ್ ಪಿ ಇದು ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಮುತ್ತರಾಜ್ ಅವರಿಗೆ ಶಿವಶಂಕರ್ ಅವರಿಗೆ ಮತ್ತು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ನಾನು ಅವ್ರಿಗೆ ನಾನು ಅಭಿನಂದನವನ್ನು ಸಲ್ಲಿಸ್ತೀನಿ ಈ ಒಂದು ನಮ್ಮ ಕರ್ನಾಟಕ ಪೊಲೀಸ್ ಮರ್ಯಾದೆ ಅವರು ಉಳಿಸ್ಕೊಂಡಿದ್ದಾರೆ ಅಲ್ಲಿ ಒಳ್ಳೆ ಕೆಲಸ ಮಾಡಿ ಈ ರೀತಿ ವಂಚಕ್ಕೆ ಈಗ ನಾವು ನೋಡಬೇಕು ಯಾರು ಈಗ ಕುಕೃತ್ಯವನ್ನೆಲ್ಲ ಮಾಡಿಕೊಂಡು ಅವ್ರಿಗೆ ಸರಿಯಾದ ರೀತಿಯಿಂದ ಒಂದು ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಿ ಆ ಗುರಿ ಇಟ್ಕೊಂಡು ಆ ತನಿಖೆ ನಾವು ಮುಂದುವರಿಸ್ತೀವಿ.
ಸರ್ ಹನ್ನೊಂದು ದಿನಗಳ ಕಾಲ ಅವನು ಸಿಕ್ಕಿರ್ಲಿಲ್ಲ ಏಕೆ ಅವನ ತಪ್ಪಿಸ್ಕೊಂಡೋಗೋದಕ್ಕೆ ಏನೇನೆಲ್ಲ ಅವನು ಟ್ಯಾಕ್ಟಿಕ್ಸ್ ಗಳನ್ನ ಬಲ್ಲ ನೋಡಿ ಟ್ಯಾಕ್ಟಿಕ್ಸ್ ಗಳು ಇಲ್ಲ ಅಷ್ಟೇ ನಾನು ನಿಮಗೆ ಹೇಳಿದೆ ಅವನು ಜಾಗ ಚೇಂಜ್ ಮಾಡೋದು ಕಾರ್ ಚೇಂಜ್ ಮಾಡೋದು ಮನೆ ಚೇಂಜ್ ಮಾಡೋದು ಮೊಬೈಲ್ ಚೇಂಜ್ ಮಾಡೋದು ಎಲ್ಲ ಅವನು ಟ್ಯಾಕ್ಟಿಕ್ಸ್ ಮಾಡ್ತಾ ಇದ್ದ ಅವನು ಅದಕ್ಕಾಗಿ ಪೊಲೀಸ್ ಕೇನಿದ್ರೆ ಇಷ್ಟು ಕಷ್ಟ ಆಯ್ತು ಅಲ್ಲ ಅದೆಲ್ಲ ಅವನು ಸಿಕ್ಕಿದ ನಂತರ ಅದೆಲ್ಲ ಗೊತ್ತಾಗುತ್ತೆ ನಾವು ವಿಚಾರಣೆ ಮಾಡ್ತೀವಿ ಈಗ ಏನಕ್ಕೆ ಅವನು ಸಿಕ್ಕಿದಾನೆ ಈಗ ಬಂದ ನಂತರ ಅವರಿಗೆ ವಿಚಾರಣೆ ಮಾಡ್ತಾರೆ ಯಾರು ಅವರಿಗೆ ಏನಾದರೂ ಹಾರ್ಬರಿಂಗ್ ಮಾಡಿದರೆ ಯಾರು ಅವರಿಗೆ ಏನಾದರೂ ಸಹಾಯ ಮಾಡಿದರೆ ಇದೆಲ್ಲ ಬಗ್ಗೆ ಕುಲಂಕುಷವಾಗಿ ನಾವು ಪರಿಶೀಲನೆ ನಾವು ಮಾಡ್ಕೊಂಡು ಅದರ ಬಗ್ಗೆ ಏನು ಸರ್ ಇದು ಲೀಡ್ ಸಿಕ್ಕಿತ್ತು ಅಂತ ಏನು ರಾಮನಗರದಲ್ಲಿ ಚಾಲಕನಿಂದ ಬೇಜರ್ ಲೀಡ್ ಸಿಕ್ಕಿತ್ತು ಗುಜರಾತ್ ಮೂವ್ಮೆಂಟ್ ಅಂತ ನೋಡಿ ಅದೆಲ್ಲ ಬಹಳಷ್ಟು ಕೆಲವು ಚಾನೆಲ್ ಕ್ಕೆ ಅವನು ಬ್ಯಾಂಗ್ಲೂರ್ ಸಿಟಿ ನೋಡಾಡ್ತಾ ಇದ್ದಾನೆ ಅವನು ಪೊಲೀಸ್ ಹಿಡ್ತಾ ಇಲ್ಲ ಅವರು ಗಾಡಿ ತೋರಿಸ್ತಾ ಇದ್ರು ಕೆಲವು ಜನ ರಾಮನಗರದಲ್ಲಿ ಅವರು ಹಿಡ್ಕೊಂಡಿದ್ದಾರೆ ಬೇರೆ ಬೇರೆ ಊಹಾಪೋಹಗಳು ನಿಮ್ಮ ಮಾಧ್ಯಮಗಳಲ್ಲಿ ಆಗಿದೆ ನಾವು ಅದರ ಬಗ್ಗೆ ಟೀಕೆ ನಾವು ಮಾಡಲ್ಲ ನಾವು ಪೊಲೀಸ್ನವರು ಏನಿದೆ ಕಿ ನಮ್ಮ ಪ್ರಕಾರ ನಿಮ್ಮದು ಎಲ್ಲ ಇದು ಆಗಿದ್ರು ಕೂಡ ಅವರು ಮಾಡ್ತಾ ಇದ್ರು ಮತ್ತೆ ನಾವು ಅಷ್ಟೇ ಹೇಳಬಹುದು ಅವರು ಕಷ್ಟಪಡಿಸಿದ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಅದೇ ತನಿಖೆ ಮತ್ತೆ ಈ ರೀತಿ ಒಂದು ನಾವು ಹೇಳಬಹುದು ಹಾರ್ಡ್ ಕೋರ್ ಕ್ರಿಮಿನಲ್ ನೇ ಒಂದು ಇದು ಇದು ಬಿಳಿ ಬಟ್ಟೆ ಹಾಕೊಂಡು ಒಂದು ಹಾರ್ಡ್ ಕೋರ್ ಕ್ರಿಮಿನಲ್ ನೇ ಅವನು ಯಾಕೆಂದ್ರೆ ಯಾರು 2005 ನಲ್ಲಿ ಗುಂಡಾ ಆಕ್ಟ್ ಆಗಿದೆ ಯಾರ ಮೇಲೆ ನಿಮಗೆ ಅರ್ಥ ಆಗಬೇಕು ಇಷ್ಟು ಹಳೆ ಕ್ರಿಮಿನಲ್ ಅವನು ಹೊಸವ ಇಲ್ಲ ಅವನು ಅಷ್ಟು ಕ್ರಿಮಿನಲ್ ಬುದ್ಧಿ ಅವನು 11 ತಿಂಗಳ ಜೈಲ್ ನಲ್ಲಿ ಇದ್ದ ಎಷ್ಟು ಕ್ರಿಮಿನಲ್ ಬುದ್ಧಿ ಅವನಿಗೆ ಇರಬೇಕು ಯಾರ ಎಸ್ಕೇಪ್ ಆಗಬೇಕು ಯಾರ ಫರಾರಿ ಆಗಬೇಕು ಇದೆಲ್ಲ ನಮ್ಮ ಪ್ರಕಾರ ಅವರಿಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕಾಗಿ ಪೊಲೀಸ್ ನವರಿಗೆ ಸ್ವಲ್ಪ ತಡ ಆಯ್ತು ಆದರೂ ಇವತ್ತು ಏನಿತ್ತು ಅವನು ಗುಜರಾತ್ ಗೆ ಅಹಮದಾಬಾದ್ ಇಂದ 1500 ಕಿಲೋಮೀಟರ್ ದೂರದಲ್ಲಿ ನಾವು ಅವರಿಗೆ ಹೋಗಿ ನಮ್ಮ ಅಧಿಕಾರಿಗಳನ್ನು ಬಂಧಿಸಿದ್ದಾರೆ ಮತ್ತೆ ಗುಜರಾತ್ ಪೊಲೀಸ್ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಇಲ್ಲ ನಾವು ಕ್ಲೂ ನಾವು ಚೇಂಜ್ ಮಾಡ್ತಾ ಇದ್ದೀವಿ ನಾವು ಸತತವಾಗಿ ಅವರಿಗೆ ಚೇಂಜ್ ಮಾಡ್ತಾ ಇದ್ದೀವಿ ಅವನು ಒಂದೊಂದು ಕಡೆಯಿಂದ ಕೊಚ್ಚಿಯಿಂದ ಪುಣೆ ಹೋದ ಪುಣೆಯಿಂದ ಬೇರೆ ಕಡೆ ಹೋದ ಅಲ್ಲಿಂದ ಅಲ್ಲಿ ಹೋದ ಸೊ ನಾವು ಕೂಡ ನಮ್ಮ ಟೀಮ್ ಏನಿದೆ ಅವರಿಗೆ ಫಾಲೋ ಮಾಡ್ತಾ ಇದ್ರು ಅದಕ್ಕಾಗಿ ನಮಗೆ ಅವರು ಕ್ಲೂ ಅಲ್ಲಿ ಸಿಕ್ತು ಆನಂತರ ಸ್ವಲ್ಪ ನಾವು ಅಲ್ಲಿ ಗುಜರಾತ್ ಪೊಲೀಸ್ಗೆ ಅವರು ಎಸ್ಕೇಪ್ ಬೇರೆ ಕಡೆ ಆಗಬಾರ್ದು ಸೊ ಅದು ನಾವು ಅವ್ರಿಗೆ ಮಾಹಿತಿ ಕೊಟ್ಟಿದ್ವಿ ನಮ್ಮ ಜೊತೆ ಅಲ್ಲ ಅವನು ಅಲ್ಲಿ ತಪ್ಪಿಸ್ಕೊಳ್ಳಕ್ಕೆ ಇದು ಮೀಸೆ ಬಳಸಿದ್ದಾನೆ ತಲೆದು ಬಿಗಿದು ಮಾಡಿದ್ರೆ ಇದೇ ಒಂದು ಫೋಟೋ ಈಗ ಇದು ಒಂದು ಫೋಟೋ ಈಗ ಅವನು ನಮ್ಗೆ ಎಲ್ಲರಿಗೆ ಮೋಸ ಮಾಡಕ್ಕೆ ಅವನು ಈಗ ಕಾಣ್ತಾ ಇದೆ ಅವನಿಂದ ಗುರುತಿಸ್ಲಿಕ್ಕೆ ಆಗಲ್ಲ